ಅಂತಾರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿಯ ಟಿಕೆಟ್ ಅನ್ನು ಫೈನಲ್ ಮಾಡ್ತಾ ಇದ್ರೆ ಇತ ರಾಜ್ಯದ ಬಿಜೆಪಿ ಘಟಕದಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಇದೀಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಸಚಿವ ಕೆಎಸ್ ಈಶ್ವರಪ್ಪ ರಾಜಕೀಯ ನಿವೃತ್ತಿ. ಬಿಜೆಪಿ ಹಿರಿಯ ನಾಯಕ ಈಶ್ವರಪ್ಪ ಅವರಿಂದ ನಿವೃತ್ತಿ ಘೋಷಣೆ ಆಗಿದೆ. ಇದೀಗ ಹೈಕಮಾಂಡ್ಗೆ ಪತ್ರ ಬರೆದು ತಮ್ಮ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಬಿಜೆಪಿಯ ಹಿರಿಯ ನಾಯಕರು ಶಿವಮೊಗ್ಗ ನಗರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಇದೀಗ ಬಿಜೆಪಿ ಹಿರಿಯ ನಾಯಕ ಈಶ್ವರಪ್ಪನವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಸುದೀರ್ಘವಾದ ಪತ್ರವನ್ನ ಬರೆದಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಹೈಕಮಾಂಡ್ಗೆ ಪತ್ರ ಬರೆದ ಕೆಎಸ್ ಈಶ್ವರಪ್ಪ ಕಳೆದ ಕೆಲವು ದಿನಗಳಿಂದ ಟಿಕೆಟ್ಗಾಗಿ ಭಾರಿ ಚರ್ಚೆ ಶುರುವಾಗಿತ್ತು. ಈಶ್ವರಪ್ಪನವರ ವಿಚಾರಕ್ಕೆ ಎಲ್ಲ ಚರ್ಚೆಗಳ ನಡುವೆಯೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು. ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರಾಜಕೀಯ ನಿವೃತ್ತಿ. ಬಿಜೆಪಿ ಹೈಕಮಾಂಡೇ ಸುದೀರ್ಘವಾದ ಪತ್ರವನ್ನ ಬರೆದು ಇದೀಗ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಚುನಾವಣಾ ರಾಜಕೀಯದಿಂದ ದೂರ ಸರಿದ ಈಶ್ವರಪ್ಪ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪತ್ರವನ್ನ ಬರೆದಿದ್ದಾರೆ ಬಿಜೆಪಿ ಹೈಕಮಾಂಡ್ಗೆ. ಜೆ ಪಿ ನಡ್ಡಾ ಅವರಿಗೆ ಪತ್ರವನ್ನ ಬರೆದು ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚುನಾವಣಾ ರಾಜಕೀಯದಿಂದ ಇದೀಗ ದೂರ ಸರಿತಾ ಇದ್ದಾರೆ ಕೆಎಸ್ ಈಶ್ವರಪ್ಪನವರು. ಹಾಲಾಡಿ ಶ್ರೀನಿವಾಸ್ ಅವರ ನಂತರ ಇದೀಗ ಮತ್ತೊಬ್ಬ ಬಿಜೆಪಿ ಹಿರಿಯ ನಾಯಕರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಅವರು ಕೂಡ ನನಗೆ ವಯಸ್ಸಾಗಿದೆ ಅಂತ ಹಾಲಾಡಿ ಶ್ರೀನಿವಾಸರು ಪತ್ರವನ್ನು ಬರೆದು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಇದೀಗ ಬಿಜೆಪಿ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪನವರು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಯಾರು ಟಿಕೆಟ್ ಆಕಾಂಕ್ಷಿ ಯಾರು ಅಭ್ಯರ್ಥಿ ಅನ್ನುವಂತಹ ಗೊಂದಲ ಇತ್ತು. ಅಲ್ಲಿ ಭಾರಿ ಚರ್ಚೆಗಳಾಗ್ತಾ ಇತ್ತು. 500 ಮಂಜುನಾಥ್, ಧನಂಜಯ್, ಸರ್ಜೆ, ಅದರ ಜೊತೆಗೆ ಕೆಎಸ್ ಈಶ್ವರಪ್ಪನವರು ಅವರ ಮಗನಿಗೆ ಟಿಕೆಟ್ ಅನ್ನ ಕೇಳಿದ್ರು. ಹೀಗಾಗಿ ಭಾರಿ ಚರ್ಚೆಯಲ್ಲಿತ್ತು ಶಿವಮೊಗ್ಗ ನಗರ ಕ್ಷೇತ್ರ. ಮತ್ತೊಮ್ಮೆ ಚುನಾವಣೆಗೆ ಕಣಕ್ಕಿಳಿತಾರ ಅನ್ನುವಂತಹ ಮಾತುಗಳು ಇತ್ತು. ಸಹಜವಾಗಿ ಈಶ್ವರಪ್ಪನವರಿಗೆ 74 ವಯಸ್ಸಾಗಿದೆ ಈಗ. ಹೀಗಾಗಿ ಹಾಲಾಡಿ ಶ್ರೀನಿವಾಸ್ ಅವರ ನಂತರ ಇದೀಗ ಮತ್ತೊಬ್ಬ ಬಿಜೆಪಿ ನಾಯಕ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಇದೀಗ ಚುನಾವಣಾ ರಾಜಕೀಯದಿಂದ ದೂರ ಇರೋದಾಗಿ ಹೈಕಮಾಂಡ್ಗೆ ಕೆಎಸ್ ಈಶ್ವರಪ್ಪನವರು ಪತ್ರ ಬರೆದಿದ್ದಾರೆ. ಬೊಮ್ಮಾಯಿಯವರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಆದರೆ ಒಂದು ಪ್ರಕರಣದಲ್ಲಿ ಇವರ ಹೆಸರು ಬಂತು ಅಂತ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ ಅದು. ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಇದೀಗ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯೋದಾಗಿ ಪತ್ರವನ್ನ ಬರೆದಿದ್ದಾರೆ. ಯಡಿಯೂರಪ್ಪನವರ ಹಾದಿಯಲ್ಲೇ ಸಾಗಿದ್ರ ಹಾಗಿದ್ರೆ ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರ. ಯಡಿಯೂರಪ್ಪನವರು ಕೂಡ ಚುನಾವಣಾ ರಾಜಕೀಯದಿಂದ ಈ ಬಾರಿ ದೂರ ಸರಿತಾ ಇದ್ದಾರೆ. ಹಾಗಾದ್ರೆ ಬಿ ಎಸ್ ಯಡಿಯೂರಪ್ಪನವರ ಹಾದಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಸಾಗಿದ್ರ? ಇಂತಹದ್ದೊಂದು ಪ್ರಶ್ನೆ ಶುರುವಾಗಿದೆ. ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ನಿವೃತ್ತಿ ಘೋಷಣೆ ಮಾಡಿದ್ರ? ಇಂತಹದ್ದೊಂದು ಪ್ರಶ್ನೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿರುವಂತದ್ದು. ಯಡಿಯೂರಪ್ಪನವರು ಕೂಡ ಇದೇ ರೀತಿಯಾಗಿ ಚುನಾವಣಾ ರಾಜಕೀಯದಿಂದ ದೂರ ಇರೋದಾಗಿ ಹೇಳಿದ್ರು. ಇದೀಗ ಈಶ್ವರಪ್ಪನವರು ಕೂಡ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ.
ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೆಹಲಿಯಲ್ಲಿ ಟಿಕೆಟ್ ಫೈನಲ್ ಮಾಡೋಕೆ ಬಿಜೆಪಿ ನಾಯಕರು ಗೊಂದಲದಲ್ಲಿದ್ದಾರೆ, ಇತ್ತ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ, ಕೆ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಿಂದ ದೂರ ಸರಿಯೋದಾಗಿ ಪತ್ರವನ್ನು ಬರೆದಿದ್ದಾರೆ, ಯಾವೆಲ್ಲ ಲೆಕ್ಕಾಚಾರ ಇದೆ, ತಮ್ಮ ಪುತ್ರನಿಗಾಗಿಯೇ ಈ ತ್ಯಾಗವನ್ನು ಮಾಡ್ತಾ ಇದ್ದಾರಾ, ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ ಪ್ರವೀಣ್? ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಚುನಾವಣೆ ಅಂತಕ್ಕಂಥದ್ದು ಸಾಕಷ್ಟು ಕೋಲಾಹಲ ಹಬ್ಬಿಸ್ತಾ ಇದೆ. ಸಾಕಷ್ಟು ನಾಯಕರು ಬೇರೆ ಬೇರೆ ಪಕ್ಷದತ್ತ ವಾಲ್ತಾ ಇದ್ದಾರೆ, ಕೆಲವೊಂದಿಷ್ಟು ನಾಯಕರು ತಟಸ್ಥವಾಗಿದ್ದಾರೆ. ಈಗ ಸದ್ಯದಲ್ಲಿ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತೆ ಪ್ರಬಲ ನಾಯಕರು ಕೂಡ ಆಗಿರುವಂತಹ ಕೆ ಎಸ್ ಈಶ್ವರಪ್ಪನವರು ಒಂದು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯ ರಾಜಕೀಯದಲ್ಲಿ ಎಲ್ಲೊಂದ್ ಕಡೆ ಕೆ ಎಸ್ ಈಶ್ವರಪ್ಪನವರು ಎಂತ ನಿರ್ಧಾರ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಇದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಕೆ ಎಸ್ ಈಶ್ವರಪ್ಪನವರು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಒಂದು ಹೋರಾಟವನ್ನ ಮಾಡಿದ್ರು. ನನಗೆ ಆರೋಪ ಮುಕ್ತವಾಗಿ ಬಂದಿದ್ದೇನೆ, ನನಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಅಧಿವೇಶನಕ್ಕೂ ಕೂಡ ಅವರು ಬರಲಿಲ್ಲ. ಒಂದು ಬಾಯ್ಕಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವರು ಒಂದು ಸಚಿವ ಸ್ಥಾನಕ್ಕೆ ಸಾಕಷ್ಟು ಪಟ್ಟು ಹಿಡಿದಿದ್ರು. ಸೊ ಅದಾದ ಬಳಿಕ ಸಾಕಷ್ಟು ಒಂದು ರೀತಿಯಲ್ಲಿ ಅವರಿಗೆ ಸಚಿವ ಸ್ಥಾನವೂ ಕೂಡ ಸರ್ಕಾರ ಕೊಡಲಿಲ್ಲ. ಸೊ ವಿಳಂಬ ಕೂಡ ಆಯ್ತು, ಅದಾದ್ಮೇಲೆ ಚುನಾವಣೆ ಕೂಡ ಇನ್ನೇನು ಘೋಷಣೆ ಆಯ್ತು. ಈ ಒಂದು ಸಂದರ್ಭದಲ್ಲಿ ಒಂದು ರಾಜಕೀಯ ನಿವೃತ್ತಿಯನ್ನ ಕೆ ಈಶ್ವರಪ್ಪನವರು ಘೋಷಣೆ ಮಾಡಿರುವಂತದ್ದು ಇದರ ಹಿಂದಿನ ಲೆಕ್ಕಾಚಾರವೇನು ಅಂತಕ್ಕಂಥದ್ದು ನಾವು ನೋಡ್ತಾ ಹೋದ್ರೆ ಈಗಾಗಲೇ ಅವರು ಅವರ ಪುತ್ರನಿಗೆ ಒಂದು ಟಿಕೆಟ್ ಅನ್ನು ಕೂಡ ಕೇಳಿರುವಂತದ್ದು, ಆದ್ರೆ ಕೇಂದ್ರದ ಬಿಜೆಪಿ ನಾಯಕರು ಮಾತ್ರ ಹೇಳ್ತಕ್ಕಂಥದ್ದು ಇಬ್ಬರಿಗೂ ಕೂಡ ಕೊಡಕ್ಕಾಗಲ್ಲ, ಕೊಟ್ರೆ ಒಂದು ಕ್ಷೇತ್ರವನ್ನು ಮಾತ್ರ ಒಬ್ಬರಿಗೆ ಮಾತ್ರ ಕೊಡ್ತೇವೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಕೇಂದ್ರದ ಬಿಜೆಪಿ ನಾಯಕರು ಹೇಳಿರುವಂಥದ್ದು. ಯಾಕಂತಂದ್ರೆ ವಂಶ ಪಾರಂಪರಿಕವಾಗಿರ್ತಕ್ಕಂಥ ಒಂದು ರಾಜಕಾರಣ ಅಂತಕ್ಕಂಥದ್ದು ಬಿಜೆಪಿಗೆ ವಿರುದ್ಧವಾಗಿರುವಂಥದ್ದು, ಹಾಗಾಗಿ ಆ ಒಂದು ಅಡಿಯಲ್ಲಿ ನಾವು ಹೋಗೋದಿಲ್ಲ ಅಂತಕ್ಕಂಥದ್ದು ಕೂಡ ಬಿಜೆಪಿ ನಾಯಕರ ವಾದವಾಗಿರುವಂಥದ್ದು. ಅದಕ್ಕೆ ನಿರ್ದೇಶನವೆಂಬಂತೆ ಈಗಾಗಲೇ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಕೂಡ ರಾಜಕೀಯ ಈಗಾಗಲೇ ನಾನು ಹಿಂದೆ ವಿಧಾನಸಭಾ ಚುನಾವಣೆ ಆಗಲಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥದ್ದು ಕೂಡ ತಿಳಿಸಿದ್ದಾರೆ. ಅವರ ಪುತ್ರನಿಗೆ ಟಿಕೆಟ್ ಕೂಡ ಖಚಿತವಾಗಿರುವಂತದ್ದು. ಅದೇ ರೀತಿಯಲ್ಲಿ ಕೆ ಈಶ್ವರಪ್ಪನವರಿಗೆ ಕೂಡ ಎರಡು ಕ್ಷೇತ್ರವನ್ನ ಕೊಡಕ್ಕಾಗಲ್ಲ, ಒಂದು ಕ್ಷೇತ್ರವನ್ನು ಕೊಡಬಹುದು ಅಂತ ಒಬ್ಬರಿಗೆ ಮಾತ್ರ ಕೊಡಬಹುದು ಅಂತಕ್ಕಂಥದ್ದು ಕೂಡ ತಿಳಿಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪುತ್ರನ ಭವಿಷ್ಯಕ್ಕಾಗಿ ಅವರ ಒಂದು ಕ್ಷೇತ್ರವನ್ನ ತ್ಯಾಗ ಮಾಡಿದ್ರ ಅಥವಾ ಇನ್ನು ಕೂಡ ಆ ಒಂದು ಶಿವಮೊಗ್ಗ ಒಂದು ನಗರದಲ್ಲಿ ಐನೂರು ಮಂಜುನಾಥ್ ಅವರು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತದ್ದು, ಸಾಕಷ್ಟು ಬೇರೆ ಪಕ್ಷವು ಕೂಡ ಹೋಗ್ತೇನೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸಾಕಷ್ಟು ಒಂದು ಬೆದರಿಕೆಯನ್ನು ಕೂಡ ಹೊರತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಾನೇನಾದ್ರೂ ಇರುವಂತ ಸಂದರ್ಭದಲ್ಲಿ ಟಿಕೆಟ್ ಕೈತಪ್ಪಿ ಹೋಗ್ಬೋದಾ ಅಂತಕ್ಕಂಥದ್ದು ಕೂಡ ಆತಂಕ ಇರುವಂತದ್ದು. ಹಾಗಾಗಿ ಒಂದು ಕುರುಬ ಸಮಾಜದ ದೊಡ್ಡ ನಾಯಕ, ಬಿಜೆಪಿ ಪಾಳ್ಯದಲ್ಲೂ ಕೂಡ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ನಾಯಕ, ಈ ಒಂದು ಸಂದರ್ಭದಲ್ಲಿ ಬೇರೆಯವರಿಗೆ ಟಿಕೆಟ್ ಹೋದ್ರೆ ಒಂದು ಅವರ ಒಂದು ವರ್ತಸ್ಸಿಗೆ ಧಕ್ಕೆ ಬರುವಂತದ್ದು. ಹಾಗಾಗಿ ಪುತ್ರನಿಗಾಗಿ ಒಂದು ಟಿಕೆಟ್ ಅನ್ನ ತ್ಯಾಗ ಮಾಡೋಣ ಅಥವಾ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಈಶ್ವರಪ್ಪನವರು ಬಂದ್ರ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಹಾಗಾಗಿ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆಪಿ ನಡ್ಡಾ ಅವರಿಗೆ ಕೂಡ ಒಂದು ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರದಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿರುವಂತದ್ದು, ನನ್ನ 40 ವರ್ಷಗಳ ಕಾಲ ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿದ್ದೇನೆ, ಮತ್ತೆ ಈಗಾಗಲೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಹೋಗುವಂತದ್ದು ಕೂಡ ಆಗಿದೆ. ಸೊ ಹಾಗಾಗಿ ಇನ್ನೇನು ನಾನು ರಾಜಕೀಯದಲ್ಲಿ ಆಗುದಿಲ್ಲ, ಮತ್ತೆ ಈ ಒಂದು ವಿಧಾನಸಭಾ ಚುನಾವಣೆಗೆ ನನಗೆ ಯಾವುದೇ ರೀತಿ ಕ್ಷೇತ್ರ ಕೊಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿ ನಿರ್ಧಾರ ಕೈಗೊಳ್ಳಬೇಡಿ ಅಂತಕ್ಕಂಥದ್ದು ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸೊ ಹಾಗಾಗಿ ಬಿಜೆಪಿಯ ಒಬ್ಬ ದೊಡ್ಡ ನಾಯಕ ರಾಜಕೀಯ ನಿವೃತ್ತಿ ಘೋಷಣೆ ಒಂದು ಹಿನ್ನೆಲೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಪ್ರವೀಣ್. ಬಸವರಾಜ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಕೆ ಎಸ್ ಈಶ್ವರಪ್ಪನವರ ಹೆಸರು ಉಲ್ಲೇಖ ಆಗಿತ್ತು, ಅದಕ್ಕೆ ಕಾರಣಕ್ಕಾಗಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಆ ಬಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಾಗ ಸಾವಿರಾರು ಸಂಖ್ಯೆಯ ತಮ್ಮ ಬೆಂಬಲಿಗರನ್ನು ಕರೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರ ಮನೆಗೆ ಹೋಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಇದೀಗ ಇಂತಹ ದೊಡ್ಡ ನಾಯಕ ಈ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡಾಗ ಅದು ಸಹಜವಾಗಿ ಬಿಜೆಪಿಗೆ ಹೊಡೆತ ಬೀಳೋ ಸಾಧ್ಯತೆ ಇದೆಯಾ? ಯಾಕೆಂದ್ರೆ ಯಡಿಯೂರಪ್ಪನವರು ಕೂಡ ಈಗ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಂತಹ ನಾಯಕರು, ಇದು ಬಿಜೆಪಿಗೆ ಹೊಡೆತ ಬೀಳೋ ಸಾಧ್ಯತೆ ಇದೆಯಾ? ಥ್ಯಾಂಕ್ ಯು ಬಸವರಾಜ್, ಸಂಪರ್ಕ ಕಡಿತಗೊಂಡಿದೆ. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ಗೋ ಮಧುಸೂದನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಸರ್, ಕೆ ಎಸ್ ಈಶ್ವರಪ್ಪನವರು ಇದೀಗ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂತಹ ದೊಡ್ಡ ನಾಯಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಂತವರು, ಇದೀಗ ಇದು ಬಿಜೆಪಿಗೆ ಹೊಡೆತ ಬೀಳುವ ಸಾಧ್ಯತೆ ಇದೆಯಾ? ಇಲ್ಲ, ನನಗೇನು ಆ ರೀತಿ ಅನ್ಸೋದಿಲ್ಲ. ಆ ರೀತಿ ಇಲ್ಲ, ಅವರು ರಾಜಕೀಯ ಜೀವನದ ನಿವೃತ್ತಿ ಪಡೆದಿದ್ದಾರೆ ಅಂತಾನೆ, ರಾಜಕೀಯ ಜೀವನದ ನಿವೃತ್ತಿ ಪಡೆದಿದ್ದಾರೆ ಅಷ್ಟೇನೆ. ಆರ್ ಎಸ್ ಎಸ್ ಇಂದ ನಿವೃತ್ತಿ ಪಡೆದಿದ್ದಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಆರ್ ಎಸ್ ಎಸ್ ಒಂದು ಬಹಳ ದೊಡ್ಡ ಸೇವಾ ಚಟುವಟಿಕೆ ನಡೆಸುವಂತ ರಾಷ್ಟ್ರೀಯ ಒಂದು ಚಟುವಟಿಕೆ ನಡೆಸುವಂತ ಹಿಂದುತ್ವದ ಆಧಾರದ ಮೇಲೆ ಇರುವಂತ ಒಂದು ಪಕ್ಷ. ಹಾಗಾಗಿ
ಅವರು ಒಂದಲ್ಲ ಇನ್ನೊಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ವಿಶ್ವ ಹಿಂದೂ ಪರಿಷತ್ ಇದೆ, RSS ಇದೆ, ಅನೇಕ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶಗಳಿದ್ದಾವೆ. ಹಾಗಾಗಿ ರಾಜಕೀಯ ಜೀವನವೇ ಸರ್ವಸ್ವ ಅಲ್ವಲ್ಲ. ಓಕೆ ಓಕೆ ಸರ್, ಅವ್ರಿಗೆ ನಾವು ಬೇಜಾರಾಗಿದೆ, ಅದಕ್ಕೋಸ್ಕರ ನಿವೃತ್ತಿ ಪಡೆದಿದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಸರ್, ಇದೀಗ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆದ ಬಳಿಕ ಒಬ್ಬೊಬ್ಬರೇ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ರವೀಂದ್ರನಾಥ್ ಅವರು ಕೂಡ ಇತ್ತೀಚೆಗೆ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು, ಹಾಲಾಡಿ ಶ್ರೀನಿವಾಸ್ ಅವರು ಕೂಡ ಘೋಷಣೆ ಮಾಡಿದ್ರು, ಇದೀಗ KS ಈಶ್ವರಪ್ಪನವರ ಸರದಿ ಬಂದಿದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ? ಏನು ಆಗ್ತಾ ಇಲ್ಲ, ಬಿಜೆಪಿನಲ್ಲಿ ಬಹಳ ದೊಡ್ಡ ಆದರ್ಶದ ಪರಂಪರೆ ನಿರ್ಮಾಣ ಆಗ್ತಾ ಇದೆ ನೋಡಿ. ಒಂದು ಕಡೆ ಕಾಂಗ್ರೆಸ್ ನಲ್ಲಿ ನಾನು 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 ಅಂತ ಅನ್ನುವಂಥದ್ದು ಒಬ್ಬರ ಕಾಲನ್ನ ಇನ್ನೊಬ್ಬರ ಕಾಲು ಎಳಿತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಕು ನನಗೆ ರಾಜಕಾರಣ, ನಾನು ನಿವೃತ್ತಿ ಪಡಿತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಅದನ್ನ ಅವರು ಬಿಜೆಪಿ ಮೇಲೆ ಸಿಟ್ಟು ಮಾಡಿಕೊಂಡು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ನ ಸೇರುವಂತದ್ದು, ಜನತಾದಳ ಸೇರುವಂತ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ. ಇದಿವರ ಶಿಸ್ತನ್ನ, ರಾಷ್ಟ್ರಭಕ್ತಿಯನ್ನ, ಬಿಜೆಪಿ ಬಗ್ಗೆ ಇರುವಂತ ಗೌರವವನ್ನ, ಬಿಜೆಪಿಯ ತತ್ವ ಸಿದ್ಧಾಂತದ ಬಗ್ಗೆ ಇರುವಂತ ಬದ್ಧತೆಯನ್ನು ತೋರಿಸುತ್ತೆ ಇದು. ಓಕೆ ಓಕೆ ಸರ್, ಇದೀಗ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಗುಜರಾತ್ ನ ಮಾದರಿ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಅಲ್ಲ ಸರ್, ಈಗ ರಾಜಕೀಯ ಈ ರಾಜಕೀಯ ಭಾಗ ಆದ್ರೆ ರಾಜ್ಯ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆದ ಬಳಿಕ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಈ ಚುನಾವಣೆಯಲ್ಲಿ ಗುಜರಾತ್ ಮಾಡೆಲ್ ಜಾರಿ ಆಗೋ ಸಾಧ್ಯತೆ ಇದೆ, ಆಗಿದ್ರೆ ಅದರ ಮುನ್ಸೂಚನೆ ಅನ್ನೋ ಪ್ರಶ್ನೆಗೆ ಶುರುವಾಗಿದೆ ಈಗ. ಇಲ್ಲ, ಈ ಪ್ರಶ್ನೆ ಬರುವಂತದ್ದು ಗುಜರಾತ್ ಮಾಡಲು ಆ ಮಾಡಲು ಈ ಮಾಡಲು ಅಂತಿಲ್ಲ, ಭಾರತೀಯ ಜನತಾ ಪಾರ್ಟಿ ಆಯಾ ರಾಜ್ಯಕ್ಕೆ ತಕ್ಕ ಹಾಗೆ, ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಸ್ಟ್ರಾಟಜಿಯನ್ನು ನಿರ್ಮಾಣ ಮಾಡುತ್ತೆ. ವಿರೋಧ ಪಕ್ಷದವ್ರು ಯಾವ ರೀತಿ ಅವ್ರ ಆ ರೀತಿ ನಡ್ಕೋತಾರೆ ಅದರ ಆಧಾರದ ಮೇಲೆ ನಮ್ಮ ಒಂದು ಸ್ಟ್ರಾಟಜಿ ಏನಿರಬೇಕು, ನಮ್ಮ ಒಂದು ಸಿದ್ಧತೆ ಏನಿರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಸರ್, ಇದೀಗ ಮೋದಿ ಅವರ ಮುಂದೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ರಂತೆ ರಾಜ್ಯ ಸಚಿವರು, ಅದು ಗೋವಿಂದ ಕಾರಜೋಳ ಆಗಿರ್ಬೋದು, ಈಶ್ವರಪ್ಪನವರು, ವಿ ಸೋಮಣ್ಣವರು, ನಮ್ಮ ಪುತ್ರನಿಗೆ ಟಿಕೆಟ್ ಕೊಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರಂತೆ. ಆದ್ರೆ ಇದಕ್ಕೆ ನರೇಂದ್ರ ಮೋದಿ ಅವರು ಶತಾಯಗತಾಯ ಒಪ್ಪಲಿಲ್ಲಂತೆ. ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳಿಂದ ಇವರು ನೊಂದ್ರ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿರುವಂತದ್ದು. ನೋಡಿ, ಪ್ರಶ್ನೆ ಯಾವ್ದಾರ ಒಂದು ತತ್ವಕ್ಕೆ ಸಿದ್ಧಾಂತಕ್ಕೆ ಬಿಜೆಪಿ ಬದ್ಧರಾಯ್ತು ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ಅವ್ರು ನಡ್ಕೋತಾರೆ, ಅದ್ರ ಬಗ್ಗೆ ತಪ್ಪಿಸಿಕೊಳ್ಳೋ ಪ್ರಶ್ನೆ ಇಲ್ಲ. ಓಕೆ ಓಕೆ ಸರ್, ಹಾಗಾದ್ರೆ ನೀವು ಗುಜರಾತ್ ಮಾಡೆಲ್ ಅನ್ನ ಜಾರಿ ಮಾಡಿಬಿಟ್ರೆ ಇಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ನಂಬಿಕೆ ಇದೆಯಾ ಬಿಜೆಪಿಗೆ? ಅಲ್ಲ, ಮತ್ತಿದ್ದ ಗುಜರಾತ್ ಮಾಡಲ್ ಅಂತ ಅನ್ಬೇಡಿ ನೀವು ಈಗೇನ. ಓಕೆ 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 ಸರ್, ಥ್ಯಾಂಕ್ ಯು ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ಬಿಜೆಪಿಯ ಹಿರಿಯ ನಾಯಕರು ಈಶ್ವರಪ್ಪನವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಒಂದೆಡೆ ಚುನಾವಣೆ ಮೇಲಿಂದ ಮೇಲೆ ಬರ್ತಾ ಇದೆ, ರಾಜ್ಯಕ್ಕೆ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆಗಿದೆ, ರಾಜ್ಯ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಕೆಲವೊಂದಿಷ್ಟು ನಾಯಕರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಯಾವ ರೀತಿಯಾಗಿ ಟರ್ನ್ಔಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಸಾಲು ಸಾಲು ನಿವೃತ್ತಿಗೆ ಸಾಕ್ಷಿಯಾಗಲಿದೆಯಾ ರಾಜ್ಯ ಬಿಜೆಪಿ? ಬಿಜೆಪಿಯಲ್ಲಿ ಯಾವ್ಯಾವ ನಾಯಕರಿಗೆ ಇದೀಗ ನಿವೃತ್ತಿ ಭಾಗ್ಯ? ಸಾಲು ಸಾಲು ನಿವೃತ್ತಿಗೆ ಇದೀಗ ಸಾಕ್ಷಿಯಾಗಲಿದೆಯಾ ರಾಜ್ಯ ಬಿಜೆಪಿ ಘಟಕ? ಇಂತಹದ್ದೊಂದು ಪ್ರಶ್ನೆ ಇದೀಗ ಶುರುವಾಗಿದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಯಾವ್ಯಾವ ನಾಯಕರಿಗೆ ನಿವೃತ್ತಿ ಭಾಗ್ಯ ಬರುತ್ತೆ? ಯಾರ್ಯಾರು ಸ್ವಯಂ ಪ್ರೇರಿತವಾಗಿ ನಿವೃತ್ತಿ ತೆಗೆದುಕೊಳ್ತಾರೆ? ಹಾಗಿದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋಗ್ತಾ ಹೋದ್ರೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಮತ್ತಷ್ಟು ಹಿರಿಯ ನಾಯಕರು ಇದೀಗ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಲ್ಲೇ ಇದೀಗ ಮೂರನೇ ನಾಯಕರು ರಾಜೀನಾಮೆಯನ್ನ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇರುವಂತದ್ದು ರವೀಂದ್ರನಾಥ್ ಅವರಾಗಿರ್ಬೋದು, ಹಾಲಾಡಿ ಶ್ರೀನಿವಾಸ್ ಅವರಾಗಿರ್ಬೋದು, ಇದೀಗ KS ಈಶ್ವರಪ್ಪನವರ ಸರದಿ ಬಂದಿದೆ. We'll be right back.
ಕೆಲವೇ ನಾಯಕರು ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೋ ಅವರೆಲ್ಲರೂ ಕೂಡ ನಿವೃತ್ತಿ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಚಿತ್ರದುರ್ಗ ಕ್ಷೇತ್ರದ ಶಾಸಕ ತಿಪ್ಪಾರೆಡ್ಡಿ ಕೂಡ ನಿವೃತ್ತಿ ಘೋಷಣೆ ಮಾಡ್ತಾರ. ಅವರು ತಮ್ಮ ಪುತ್ರ ಡಾಕ್ಟರ್ ಸಿದ್ಧಾರ್ಥ ಅವರಿಗೆ ಟಿಕೆಟ್ ಅನ್ನ ಕೇಳಿದ್ದಾರೆ ಚಿತ್ರದುರ್ಗ ಕ್ಷೇತ್ರದಿಂದ. ಇನ್ನು ಸಚಿವ ಗೋವಿಂದ ಕಾರಜೋಳ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೇಳಿದ್ದಾರೆ. ಹೀಗಾಗಿ ಯಾರ್ಯಾರು ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೇಳಿದಾರೋ ಅವರು ನಿವೃತ್ತಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ ಸಚಿವ ಗೋವಿಂದ ಕಾರಜೋಳ. ಇತ್ತ ಚಿತ್ರದುರ್ಗ ಕ್ಷೇತ್ರದ ಶಾಸಕ ತಿಪ್ಪಾರೆಡ್ಡಿ ಕೂಡ ನಿವೃತ್ತಿ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ. ಗೋವಿಂದ ಕಾರಜೋಳ ತಮ್ಮ ಪುತ್ರನಿಗೆ ನಾಗಠಾಣ ಕ್ಷೇತ್ರದ ಟಿಕೆಟ್ ಅನ್ನ ಕೇಳಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದ ಶಾಸಕ ತಿಪ್ಪಾರೆಡ್ಡಿ ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ. ಪುತ್ರ ಡಾಕ್ಟರ್ ಸಿದ್ಧಾರ್ಥ ಅವರಿಗೆ ಟಿಕೆಟ್ ಅನ್ನ ಕೇಳಿದ್ದಾರೆ ಶಾಸಕ ತಿಪ್ಪಾರೆಡ್ಡಿ. ಹೀಗಾಗಿ ಇವರೆಲ್ಲರೂ ಕೂಡ ಯಾರ್ಯಾರು ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೇಳಿದಾರೋ ಅವರೆಲ್ಲರೂ ಕೂಡ ನಿವೃತ್ತಿ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ಹತ್ತು ಈಗ ಕೆಲವು ದಿನಗಳಿಂದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೀಟಿಂಗ್ ನಡೀತಾ ಇದೆ ಬಿಜೆಪಿ ಟಿಕೆಟ್ಗಾಗಿ. ಮೇಲಿಂದ ಮೇಲೆ ಈ ವಿಷಯಗಳು ಅಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜನ ಬೇಡಿಕೆಯನ್ನು ಇಟ್ಟಿದ್ದಾರೆ ಗೋವಿಂದ ಕಾರಜೋಳ ತಮ್ಮ ಪುತ್ರನಿಗೆ ನಾಗಠಾಣ ಕ್ಷೇತ್ರದಿಂದ ಟಿಕೆಟ್ ಕೊಡಿ, ನನಗೂ ಕೂಡ ಈಗ ನಾನು ಮುಧೋಳದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ, ನನಗೆ ಮುಧೋಳ ಕೊಡಿ, ಮಗನಿಗೆ ನಾಗಠಾಣ ಕೊಡಿ ಅಂತ ಕೇಳ್ತಿದ್ದಾರೆ. ಇತ್ತ ತಿಪ್ಪಾರೆಡ್ಡಿ ಅವರು ಕೂಡ ಚಿತ್ರದುರ್ಗ ಕ್ಷೇತ್ರಕ್ಕೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇತ್ತ ವಿ ಸೋಮಣ್ಣ ಅವರು ಕೂಡ ತಮ್ಮ ಪುತ್ರನಿಗಾಗಿ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಬಿಜೆಪಿ ಅವರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ, ಒಂದು ಕುಟುಂಬಕ್ಕೆ ಎರಡು ಟಿಕೆಟ್ ಇಲ್ಲ, ಒಂದು ಕುಟುಂಬಕ್ಕೆ ಒಂದಷ್ಟೇ ಟಿಕೆಟ್. ಯಾವ್ಯಾವ ಬಿಜೆಪಿಯ ಹಿರಿಯ ನಾಯಕರು ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದಾರೋ ಅವರ್ಯಾರಿಗೂ ಕೂಡ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಈ ಎಲ್ಲ ಹಿರಿಯ ನಾಯಕರು ಇದೀಗ ರಾಜೀನಾಮೆ ನಿವೃತ್ತಿಯನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಬಂದರೂ ಬರಬಹುದು. ಯಾಕಂದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಈಶ್ವರಪ್ಪನವರು ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ಕೇಳಿದ್ರು. ಇದೀಗ ಈಶ್ವರಪ್ಪನವರು ಸ್ವಯಂ ಪ್ರೇರಿತವಾಗಿ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ವಯಸ್ಸಾಗಿದೆ ಕೆ ಎಸ್ ಈಶ್ವರಪ್ಪನವರಿಗೆ, ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರು. ಅದಾದ ಬಳಿಕ ಸಚಿವ ಸ್ಥಾನಕ್ಕಾಗಿ ಮತ್ತೆ ಹೋರಾಟವನ್ನು ಮಾಡಿದ್ರು, ಅದರಲ್ಲಿ ಕೆ ಎಸ್ ಈಶ್ವರಪ್ಪ ಅವರು ಯಶಸ್ವಿ ಆಗಿರಲಿಲ್ಲ. ಆದ್ರೆ ಇದೀಗ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಇಡೋಕೆ ಮುಂದಾಯ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ್ಯಕ್ಕೆ ಇದೀಗ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ಅಂತ್ಯ ಹಾಡಲು ನಿವೃತ್ತಿಯ ಪ್ಲಾನ್ ಅನ್ನಾದರೂ ಬಿಜೆಪಿ ನಾಯಕರು ಮಾಡಿದ್ರ ಹಾಗಿದ್ರೆ ಬಿಜೆಪಿ ಹೈಕಮಾಂಡ್ ನಿಂದ ಮಾಸ್ಟರ್ ಸ್ಟ್ರೋಕ್ ಭಾರಿ ಚರ್ಚೆಯಲ್ಲಿ ಇತ್ತು. ರಾಜ್ಯ ವಿಧಾನಸಭೆಯ ಚುನಾವಣೆ ಅದರಲ್ಲೂ ಕೂಡ ಬಿಜೆಪಿಯ ವಿಷಯ ಈ ಚುನಾವಣೆಯಲ್ಲಿ. ಹಾಗಿದ್ರೆ ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಇಡೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಯ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಯಾಕಂದ್ರೆ ಯಾವಾಗಲೂ ಕೂಡ ನರೇಂದ್ರ ಮೋದಿ ಅವರಾಗಿರ್ಬೋದು, ಜೆ ಪಿ ನಡ್ಡಾ ಅವರಾಗಿರ್ಬೋದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎಲ್ಲರೂ ಕೂಡ ಜೆ ಡಿ ಎಸ್ನ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾ ಇದ್ರು, ಕಾಂಗ್ರೆಸ್ನ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾ ಇದ್ರು. ವಂಶ ಪಾರಂಪರಿಕವಾಗಿ ಆಡಳಿತ ಮುಂದುವರಿತಾ ಬರಬಾರದು, ಹೊಸಬರಿಗೆ ಅವಕಾಶ ಸಿಗಬೇಕು, ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಿಜೆಪಿಯ ನಿಲುವಾಗಿತ್ತು. ಈ ನಿಲುವನ್ನ ಈ ಚುನಾವಣೆಯಲ್ಲಿ ಪ್ರಯೋಗ ಮಾಡೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಯ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈ ಒಂದು ನಿಲುವಿನಲ್ಲಿ ಈ ನಿಲುವನ್ನ ರಾಜ್ಯದಲ್ಲಿ ಜಾರಿ ಮಾಡೋಕೆ ನಿವೃತ್ತಿ ಎಂಬ ಅಸ್ತ್ರವನ್ನ ಬಿಜೆಪಿ ಹೈಕಮಾಂಡ್ ಪ್ರಯೋಗ ಮಾಡ್ತಾ ಇದೆಯಾ? ಹಾಗಿದ್ರೆ ಕೆ ಎಸ್ ಈಶ್ವರಪ್ಪನವರಿಗೆ 74 ವಯಸ್ಸಾಗಿದೆ, ಹಾಲಾಡಿ ಶ್ರೀನಿವಾಸ್ ಅವರಿಗೂ ಕೂಡ ವಯಸ್ಸಾಗಿದೆ, ಅವರು ಕೂಡ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡ್ರು. ರವೀಂದ್ರನಾಥ್ ಅವರಿಗೂ ಕೂಡ ವಯಸ್ಸಾಗಿದೆ, ಅವರು ಕೂಡ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡ್ರು. ಚುನಾವಣಾ ರಾಜಕೀಯಕ್ಕೆ ನಾವು ಬರಲ್ಲ,
ಯಡಿಯೂರಪ್ಪನವರು ಕೂಡ ಈ ಹಿಂದೆ ಸದನದಲ್ಲೇ ಹೇಳಿದ್ರು ನಾನು ಈ ಬಾರಿ ಚುನಾವಣಾ ರಾಜಕೀಯಕ್ಕೆ ಬರೋಲ್ಲ ಅಂತ. ಹೀಗಾಗಿ ಈ ದಿಗ್ಗಜ ನಾಯಕರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇರೋದನ್ನು ನೋಡಿದರೆ ಹೊಸ ಮುಖಗಳಿಗೆ ಈ ಬಾರಿಯ ಚುನಾವಣೆಯಲ್ಲಿ ಕೇಂದ್ರ ಬಿಜೆಪಿ ನಾಯಕರು ಮಣೆ ಹಾಕೋ ಸಾಧ್ಯತೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂತ ಒಂದು ಹೇಳಿಕೆ, ಹೊಸಬರಿಗೆ ಟಿಕೆಟ್ ಅನ್ನು ಕೊಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಅನ್ನು ಮಾಡ್ತಾ ಇದೆ, ಈ ದೃಷ್ಟಿಯಿಂದ ಟಿಕೆಟ್ ಬಿಡುಗಡೆ ವಿಳಂಬ ಆಗ್ತಾ ಇದೆ, ಎಲ್ಲ ಸೂತ್ರಗಳನ್ನು ಅಳೆದು ತೂಗಿ ನಾವು ಲೆಕ್ಕಾಚಾರ ಹಾಕ್ತಾ ಇದ್ದೀವಿ. ಈ ಬಾರಿಯ ಚುನಾವಣೆಯಲ್ಲಿ ಹೊಸಬರಿಗೆ ಯಾವ ಲೆಕ್ಕಾಚಾರ ಇದೆ, ಆ ರೀತಿಯಾದಂತಹ ಆಲೋಚನೆಗಳನ್ನು ಮಾಡ್ತಾ ಇರೋದ್ರಿಂದ ಇದೀಗ ನಾವು ಪಟ್ಟಿ ವಿಳಂಬ ಬಿಡುಗಡೆ ಲೇಟ್ ಆಗ್ತಾ ಇದೆ, ಈ ದೃಷ್ಟಿಯಿಂದ ಲೇಟ್ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು. ಆದರೆ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ನಿಶ್ಚಿತವಾಗಿ ಬಿಜೆಪಿಯ ಪಟ್ಟಿಯಲ್ಲಿ ಆಶ್ಚರ್ಯಕರ ಹೆಸರುಗಳು ಇರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಮಾಜಿ ಸಚಿವ ಈಶ್ವರಪ್ಪನವರು ಉಪಮುಖ್ಯಮಂತ್ರಿಯಾಗಿ ವಿವಿಧ ರಾಜ್ಯ ಖಾತೆಗಳನ್ನು ಅನುಭವಿಸಿ ಇದೀಗ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಬೇಡಿಕೆಯನ್ನ ಬಿಜೆಪಿ ಹೈಕಮಾಂಡ್ ತಿರಸ್ಕಾರ ಮಾಡಿದೆ. ಒಂದು ದೊಡ್ಡ ಬೇಡಿಕೆಯನ್ನ ಇಟ್ಟಿದ್ರು ಸಚಿವರು, ಎರಡು ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಂತಹ ಸೋಮಣ್ಣ ಅವರಿಗೆ ಇದೀಗ ನಿರಾಸೆ ಆಗಿದೆ. ಎರಡು ಟಿಕೆಟ್ಗಾಗಿ ಬಿಜೆಪಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿತ್ತು, ಆದರೆ ಸಹಜವಾಗಿ ಸೋಮಣ್ಣ ಅವರ ಬೇಡಿಕೆಯನ್ನ ಹೈಕಮಾಂಡ್ ತಿರಸ್ಕಾರ ಮಾಡಿದೆ. ಸೋಮಣ್ಣ ಅವರ ಬೇಡಿಕೆಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕಡಾಖಂಡಿತವಾಗಿ ಒಪ್ಪಿಲ್ಲ, ತಿರಸ್ಕಾರ ಮಾಡಿದ್ದಾರೆ ಸೋಮಣ್ಣನವರ ಬೇಡಿಕೆಯನ್ನ. ಹೀಗಾಗಿ ಸಚಿವ ಸೋಮಣ್ಣಗೆ ಹೈಕಮಾಂಡ್ ನಿಂದ ಬಿಗ್ ಶಾಕ್ ಎದುರಾಗಿದೆ. ಭಾರಿ ನಿರೀಕ್ಷೆಯಲ್ಲಿದ್ರು, ಎರಡು ಟಿಕೆಟ್ ನಲ್ಲಿ ನಿರೀಕ್ಷೆ ಇದ್ರು, ತಮ್ಮ ಪುತ್ರ ಮತ್ತು ತಮಗೆ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ರು ಸಚಿವರು. ಆದ್ರೆ ಇದೀಗ ಬಿಜೆಪಿ ಹೈಕಮಾಂಡ್ ನಿಂದ ಅವರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಕಡಾಖಂಡಿತವಾಗಿ ಯಾರಿಗೂ ಕೂಡ ಎರಡು ಟಿಕೆಟ್ ಅನ್ನ ಕೊಡೋದಿಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಅವರು ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ, ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ. ಹೀಗಾಗಿ ಸೋಮಣ್ಣನವರಿಗೆ ನಿರಾಸೆ ಆಗಿದೆ. ಸೋಮಣ್ಣ ಮುಂದೆ ಎರಡು ಆಪ್ಷನ್ ಇಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ಅವರು. ಇವರು ಎರಡು ಬೇಡಿಕೆಗಳನ್ನ ಇಟ್ಟಿದ್ರು, ಇದೀಗ ಬಿಜೆಪಿ ಹೈಕಮಾಂಡ್ ಅವರಿಗೆ ಎರಡು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲೇ ಆಪ್ಷನ್, ಒಂದು ನೀವು ಸ್ಪರ್ಧೆ ಮಾಡಿ, ಇಲ್ಲದೆ ಇದ್ರೆ ನಿಮ್ಮ ಪುತ್ರ ನನಗೆ, ನೀವು ಸ್ಪರ್ಧೆ ಮಾಡಿ ಚುನಾವಣೆಗೆ, ಅಥವಾ ನೀವು ನಿವೃತ್ತಿಯನ್ನ ಘೋಷಣೆ ಮಾಡಿ ನಿಮ್ಮ ಪುತ್ರನಿಗೆ ಅವಕಾಶ ಮಾಡಿಕೊಡಿ. ಯಾವ ಬೇಡಿಕೆಗಳನ್ನ ವಿ ಸೋಮಣ್ಣ ಅವರು ಇಟ್ಟಿದ್ರು, ಇದೀಗ ಅದೇ ಸೋಮಣ್ಣ ಅವರಿಗೆ ಬಿಜೆಪಿ ಹೈಕಮಾಂಡ್ ಅವರು ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು, ನೀವು ಸ್ಪರ್ಧೆ ಮಾಡಿ ಗೋವಿಂದ ರಾಜನಗರ ಕ್ಷೇತ್ರದಿಂದ ಅಥವಾ ಹನೂರು ಕ್ಷೇತ್ರ, ಯಾವುದಾದ್ರೂ ಕ್ಷೇತ್ರ ಆಗಿರಲಿ, ಆ ಕ್ಷೇತ್ರದಿಂದ ಬಿಜೆಪಿ ಘೋಷಿಸುವಂತಹ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡಿ, ಇಲ್ಲದೆ ಹೋದ್ರೆ ನೀವು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡಿ ನಿಮ್ಮ ಪುತ್ರನಿಗೆ ಅವಕಾಶ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ನಿಮಗೂ ಮತ್ತು ನಿಮ್ಮ ಪುತ್ರನಿಗೂ ಟಿಕೆಟ್ ಅನ್ನ ಕೊಡಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಹೇಳಿದೆ. ಹೀಗೆ ಬಿಜೆಪಿ ಎರಡು ಆಪ್ಷನ್ ಅನ್ನ ಸೋಮಣ್ಣನವರ ಮುಂದಿಟ್ಟಿದೆ. ಒಂದು, ನೀವು ಸ್ಪರ್ಧೆ ಮಾಡಬೇಕು, ಇಲ್ಲ ನಿಮ್ಮ ಮಗ ಸ್ಪರ್ಧೆ ಮಾಡಬೇಕು, ನೀವು ನಿವೃತ್ತಿಯನ್ನ ತೆಗೆದುಕೊಳ್ಬೇಕು. ವಿ ಸೋಮಣ್ಣವರು ಎರಡು ಬೇಡಿಕೆಯನ್ನ ಇಟ್ಟಿದ್ರು, ನನ್ನ ಮಗನಿಗೆ ತುಮಕೂರಿನ ಗುಬ್ಬಿಯಿಂದ ಟಿಕೆಟ್ ಕೊಡಿ ಅಂತ, ನನಗೆ ಚಾಮರಾಜನಗರದ ಹನೂರಿನಿಂದ ಕೊಡಿ, ಮಗನಿಗೆ ತುಮಕೂರಿನ ಗುಬ್ಬಿ ಕ್ಷೇತ್ರದಿಂದ ಟಿಕೆಟ್ ಕೊಡಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಹೈಕಮಾಂಡ್ ಇದನ್ನು ನಿರಾಕರಣೆ ಮಾಡಿದೆ, ಎರಡು ಟಿಕೆಟ್ ಅನ್ನ ಕೊಡಲ್ಲ, ಯಾರಿಗೂ ಕೂಡ ಎರಡು ಟಿಕೆಟ್ ಕೊಡಲ್ಲ. ಅದರ ಬದಲಾಗಿ ಎರಡು ಆಪ್ಷನ್ ಅನ್ನು ಇಟ್ಟರು ಬಿಜೆಪಿ ಹೈಕಮಾಂಡ್ ಅವರು. ಒಂದು, ನೀವು ಸ್ಪರ್ಧೆ ಮಾಡಿ, ಇಲ್ಲದೆ ಹೋದರೆ ನಿಮ್ಮ ಮಗನಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ. ವಿ ಸೋಮಣ್ಣವರ ವಿಚಾರವಾಗಿ ಬಹಳಷ್ಟು ಗೊಂದಲ ಇತ್ತು ಬಿಜೆಪಿಯಲ್ಲಿ, ಅವರು ಬಿಜೆಪಿಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಶುರುವಾಗಿತ್ತು. ಆದರೆ ಅಮಿತ್ ಶಾ ಅವರೇ ಅವ್ರ ಜೊತೆ ಮಾತನಾಡಿ ಅವರನ್ನು ಸಂಭಾಳಿಸುವ ಪ್ರಯತ್ನವನ್ನು ಮಾಡಿದರು. ಅದಾದ ಬಳಿಕ ಇವರ ಪುತ್ರನಿಗೆ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಹಾಗಾದರೆ ವಿ ಸೋಮಣ್ಣ ಅವರು ಸಮಾಧಾನ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿಯಲ್ಲಿತ್ತು. ಆದರೆ ಬಿಜೆಪಿಗೆ ಎರಡು ಬೇಡಿಕೆಯನ್ನು ವಿ ಸೋಮಣ್ಣ ಅವರು ಇಟ್ಟಿದ್ರು. ನನ್ನ ಮಗರಿಗೂ ಕೂಡ ಟಿಕೆಟನ್ನು ಕೊಡಿ, ಕುಟುಂಬವನ್ನು ಪರಿಗಣಿಸೋದಾದರೆ
ಈಗ ಗೋವಿಂದ ಕಾರಜೋಳ ಅವರು ಕೇಳಿದ್ದಾರೆ, ಈಶ್ವರಪ್ಪನವರು ಕೇಳಿದ್ದಾರೆ, ಯಡಿಯೂರಪ್ಪನವರು ಸಹಜವಾಗಿ ಕೇಳಿದ್ದಾರೆ. ಈ ರೀತಿಯಾದಂತಹ ಕುಟುಂಬ ಟಿಕೆಟ್ ಕೊಡೋದಾದ್ರೆ ನನ್ನನ್ನು ಕೂಡ ಸ್ವಲ್ಪ ಪರಿಗಣಿಸಿ ಅನ್ನುವಂತಹ ಮಾತನ್ನ ವಿ ಸೋಮಣ್ಣ ಅವರು ಹೇಳಿದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ಕಡಾಖಂಡಿತವಾಗಿ ಇದಕ್ಕೆ ಒಪ್ಪಿಲ್ಲ. ಮೋದಿ ಮತ್ತು ಅಮಿತ್ ಶಾ ಇದಕ್ಕೆ ಯಾವುದೇ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿಲ್ಲ. ಎರಡು ಆಪ್ಷನ್ ಅನ್ನು ಅವರು ಮುಂದಿಟ್ಟರು. ಒಂದು, ನೀವು ಸ್ಪರ್ಧೆ ಮಾಡಿ, ಇಲ್ಲದೆ ಹೋದ್ರೆ ನಿಮ್ಮ ಮಗನಿಗೆ ಅವಕಾಶ ಮಾಡಿಕೊಡಿ. ಇದು ಬಿಜೆಪಿಯ ಸ್ಟ್ರಾಟಜಿ. ಯಾವುದೇ ಕಾರಣಕ್ಕೂ ಒಂದು ಕುಟುಂಬಕ್ಕೆ ಎರಡು ಟಿಕೆಟ್ ಅನ್ನ ಕೊಡಲ್ಲ ಅಂತ ಸ್ವತಃ ಮೋದಿ ಮತ್ತು ಅಮಿತ್ ಶಾ ಅವರೇ ವಿ ಸೋಮಣ್ಣ ಅವರಿಗೆ ಹೇಳಿದ್ದಾರೆ. ಹಾಗಾದ್ರೆ ವಿ ಸೋಮಣ್ಣ ಅವರು ಕೂಡ ರಾಜಕೀಯ ನಿವೃತ್ತಿ ಅಂತ ಮುಂದಾಗ್ತಾರಾ, ಅವರ ನಿಲುವು ಏನಿರುತ್ತೆ ಅನ್ನೋದು ಇದೀಗ ಕುತೂಹಲದ ಪ್ರಶ್ನೆ ಆಗಿದೆ. ಜನ ಬಿಜೆಪಿಯ ಟಿಕೆಟ್ ಪಟ್ಟಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಭಾರಿ ಕುತೂಹಲದಿಂದ ನೋಡ್ತಾ ಇದ್ರೆ, ಇತ್ತ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ರಾಜ್ಯದ ಜನರಿಗೆ ಇದೀಗ ಯಾವಾಗ ಬರಬಹುದು, ಯಾರಿಗೆ ಟಿಕೆಟ್ ಸಿಗ್ಬಹುದು ಅನ್ನುವಂತ ಕುತೂಹಲ ಇದ್ರೆ, ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇದೀಗ ಡವ ಡವ ಶುರುವಾಗಿದೆ. ಮತ್ತೆ ಟಿಕೆಟ್ ತೂಗಗತ್ತಿಯಲ್ಲಿ ಅನೇಕ ಶಾಸಕರಿದ್ದಾರೆ. ದೆಹಲಿಯಿಂದ ಬರ್ತಾ ಇರುವಂತಹ ಒಂದೊಂದು ಸುದ್ದಿಗಳನ್ನ ನೋಡಿದ್ರೆ ಬಿಜೆಪಿಯ ಹಾಲಿ ಶಾಸಕರ ಎದೆ ಡವಗುಟ್ಟುತ್ತೆ. ಭಾರಿ ಟೆನ್ಷನ್ ನಲ್ಲಿದ್ದಾರೆ ಬಿಜೆಪಿಯ ಹಾಲಿ ಶಾಸಕರು. ಮತ್ತೆ ಟಿಕೆಟ್ ತೂಗಗತ್ತಿಯಲ್ಲಿದ್ದಾರೆ ಅನೇಕ ಶಾಸಕರು. ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಮಿಂಚಿನ ಸಂಚಲನ ಇದು. ಭಾರಿ ಬೆಳವಣಿಗೆಗಳು ರಾಜ್ಯ ಬಿಜೆಪಿ ಘಟಕದಲ್ಲಿ ಆಗ್ತಾ ಇದೆ. ಕೆಎಸ್ ಈಶ್ವರಪ್ಪನವರು ನಿವೃತ್ತಿಯನ್ನ ಪಡೆದುಕೊಂಡ ತಕ್ಷಣವೇ ಇದೀಗ ಬಿಜೆಪಿಯಲ್ಲಿರುವಂತಹ ಎಲ್ಲ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದವರಿಗೆ ಇದೀಗ ಶಾಕಿಂಗ್ ಸುದ್ದಿ ಬರುವ ಸಂಭವ ಇದೆ. ಬಹಳಷ್ಟು ಜನ ತೂಗುಗತ್ತಿಯಲ್ಲಿದ್ದಾರೆ ಟಿಕೆಟ್ ವಿಚಾರದಲ್ಲಿ. ಬಹಳಷ್ಟು ಜನ ತೂಗುಗತ್ತಿಯಲ್ಲಿದ್ದಾರೆ. ಒಂದೊಂದು ವಿಚಾರಗಳು ದೆಹಲಿಯಿಂದ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ, ಅದರ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಅನೇಕ ರೀತಿಯಂತಹ ಗೊಂದಲಗಳು ಶುರುವಾಗ್ತಾ ಇದೆ. ಬಿಜೆಪಿಯಲ್ಲಿ ಇದೀಗ ನಿವೃತ್ತಿಯ ಪರ್ವವೇ ಶುರುವಾಗಿದೆ. ಈ ಹಿಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಎಸ್ ಯಡಿಯೂರಪ್ಪನವರು ವಯಸ್ಸಿನ ಕಾರಣಕ್ಕೆ ಒಂದು ನಿವೃತ್ತಿಯನ್ನು ಪಡೆದುಕೊಂಡಿದ್ದರು ಶಿಕಾರಿಪುರ ಕ್ಷೇತ್ರದಿಂದ. ಅದಾದ ಬಳಿಕ ಎಸ್ ಎ ರವೀಂದ್ರನಾಥ್ ಅವರು ದಾವಣಗೆರೆ ಉತ್ತರ ಕ್ಷೇತ್ರದಿಂದ. ದಾವಣಗೆರೆ ಉತ್ತರ ಕ್ಷೇತ್ರ ಅಂದರೆ ಅದು ಬಿಜೆಪಿಯ ಭದ್ರಕೋಟೆ, ಸತತವಾಗಿ ಹೇಳ್ತಾ ಬರ್ತಾರೆ. ಅವರು ಕೂಡ ನಿವೃತ್ತಿಯನ್ನು ಪಡೆದುಕೊಂಡ್ರು. ಇನ್ನು ಕುಂದಾಪುರದ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಕೂಡ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡ್ರು. ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದವರಿಗೆ ಇದೀಗ ಬಿಜೆಪಿ ಕಡೆಯಿಂದ ಶಾಕಿಂಗ್ ಸುದ್ದಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಶಿಕಾರಿಪುರ ಕ್ಷೇತ್ರವನ್ನು ಬಿ ಎಸ್ ಯಡಿಯೂರಪ್ಪನವರು ಸ್ಪರ್ಧೆ ಮಾಡ್ತಾ ಇದ್ರು ಆ ಕ್ಷೇತ್ರದಿಂದ. ಹೀಗಾಗಿ ಅವರ ಪುತ್ರನಿಗೆ ಅಲ್ಲಿ ಟಿಕೆಟ್ ಕೊಡೋದಾಗಿ ಬಿಜೆಪಿ ಹೈಕಮಾಂಡ್ ಭರವಸೆ ಕೊಟ್ಟಿದೆ ಅಂತೆ, ಅವಕಾಶ ಮಾಡಿಕೊಡ್ತಾರಂತೆ. ಕಾದು ನೋಡಬೇಕು ಅದು ಏನಾಗುತ್ತೆ ಅಂತ. ಇತ್ತ ದಾವಣಗೆರೆ ಉತ್ತರದಲ್ಲಿ ಎಸ್ ಎ ರವೀಂದ್ರನಾಥ್ ಅವರು ಕೂಡ, ಅವರು ಕೂಡ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡ್ರು. ವಯಸ್ಸಾಗಿದೆ ನನ್ನ ಕಡೆಯಿಂದ ಆಗಲ್ಲ ಅಂತ. ಇನ್ನು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕೂಡ, ನನಗೆ ವಯಸ್ಸಾಗಿದೆ, ಹಲವಾರು ಅಧಿಕಾರವನ್ನು ನಾನು ಅನುಭವಿಸಿದ್ದೀನಿ, ಹೀಗಾಗಿ ಸಹಜವಾಗಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಪತ್ರದಲ್ಲಿ ಬರೆದು, ಇವತ್ತು ಕೆ ಎಸ್ ಈಶ್ವರಪ್ಪನವರ ಸರದಿ. ಕೆ ಎಸ್ ಈಶ್ವರಪ್ಪನವರು ಜೆ ಪಿ ನಡ್ಡಾ ಅವರಿಗೆ ಪತ್ರವನ್ನು ಬರೆದು, ನಾನು ಚುನಾವಣಾ ರಾಜಕೀಯದಿಂದ ದೂರ ಸರಿತೀನಿ, 40 ವರ್ಷ ಪಕ್ಷ ನನಗೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಬ್ಲಾಕ್ನಿಂದ ಹಿಡಿದು ರಾಜ್ಯದ ಉಪಮುಖ್ಯಮಂತ್ರಿ ಆಗುವವರೆಗೂ ಕೂಡ ಬಿಜೆಪಿ ನನ್ನನ್ನು ಬೆಳೆಸಿದೆ, ಹೀಗಾಗಿ ನಾನು ಅದಕ್ಕೆ ಚಿರಋಣಿ ಇರ್ತೀನಿ ಅಂತ ಒಂದು ಪತ್ರದಲ್ಲಿ ಬರೆದು ರಾಜಕೀಯ ಜೀವನದಿಂದ ನಿವೃತ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಚುನಾವಣಾ ರಾಜಕೀಯದಿಂದ ಕೆ ಎಸ್ ಈಶ್ವರಪ್ಪನವರು ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ರಾಜ್ಯ ಬಿಜೆಪಿ ನಾಯಕರು ಒಂದು ಪಟ್ಟಿಯನ್ನು ಮಾಡಿದ್ರು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ ಪಟ್ಟಿಯನ್ನು ದೆಹಲಿಗೆ ಕಳಿಸಿದ್ರು. ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪನವರು, ಕಟೀಲ್ ಅವರು ಆಗಿರ್ಬೋದು, ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ಎದುರು ಕುಳಿತಿದ್ರಂತೆ. ನರೇಂದ್ರ ಮೋದಿ ಅವರಿಗೆ ಆ ಪಟ್ಟಿಯನ್ನು ತೋರಿಸಿದಾಗ ನರೇಂದ್ರ ಮೋದಿ ಅವರು ಸಹಜವಾಗಿ ಕೇಳಿದ್ರಂತೆ, ಈ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ವಲ್ಲ ಅಂತ. ಆದರೆ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇರೋದನ್ನು ನೋಡ್ತಾ ಹೋದರೆ, ನಿಜಕ್ಕೂ ಕೂಡ ಈಗಿರುವಂತಹ ಹಾಲಿ ಶಾಸಕರಿಗೆ
ಟಿಕೆಟ್ ಸಿಗುತ್ತಾ ಅಥವಾ ಇಲ್ಲ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಶುರುವಾಗ್ತಾ ಇದೆ. ಇದೇ ಕಾರಣಕ್ಕಾಗಿಯೇ ಮತ್ತೊಮ್ಮೆ ನಿನ್ನೆ 30 ಕ್ಷೇತ್ರಗಳಲ್ಲಿ ಮತ್ತೆ ಸರ್ವೆ ಮಾಡಿಸಿದಾರಂತೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡೋಕೆ ಬಿಜೆಪಿ ಮುಂದಾಗಿದೆಯೋ ಆ ಕ್ಷೇತ್ರಗಳಲ್ಲಿ 3 ತಂಡಗಳಿಂದ ವಿವಿಧ ಕಂಪನಿಗಳಿಂದ ಇದೀಗ ಸರ್ವೆಯನ್ನು ಮಾಡಿಸಿದಾರಂತೆ. ಆ ಸರ್ವೆಯ ರಿಸಲ್ಟ್ ಬರಬೇಕು, ಆ ಕ್ಷೇತ್ರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅವೆಲ್ಲವನ್ನ ಗಮನಿಸಿಕೊಂಡು ಬಿಜೆಪಿ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಇದು ಬಿಜೆಪಿ ಪಟ್ಟಿ ಬಿಡುಗಡೆ ಅಂತ ಹೇಳಿದ್ರೆ ಹುಲಿ ಬಂತ ಹುಲಿ ಅನ್ನುವಂತಹ ಕತೆ ರಾಜ್ಯದ ಜನರಿಗಾಗಿತ್ತು. ಆದರೆ ಟಿಕೆಟ್ ಆಕಾಂಕ್ಷೆಗಳಲ್ಲಿ ಮಾತ್ರ ದೊಡ್ಡ ಮಟ್ಟದ ಟೆನ್ಷನ್ ಶುರುವಾಗಿದೆ. ನನಗೆ ಟಿಕೆಟ್ ಸಿಗುತ್ತಾ, ನನಗೆ ಟಿಕೆಟ್ ಸಿಗುತ್ತಾ ಅನ್ನುವಂತಹ ಗೊಂದಲ ಶುರುವಾಗಿರುವಂಥದ್ದು. ಯಡಿಯೂರಪ್ಪನವರು ನಿನ್ನೆ ದೆಹಲಿಯಿಂದ ಬೆಂಗಳೂರಿಗೆ ಬಂದರು. ಇವತ್ತು ಬೆಳಗ್ಗೆ ಯಡಿಯೂರಪ್ಪನವ್ರ ಮನೆಗೆ ಎಲ್ಲರೂ ಕೂಡ ಹೋಗಿದ್ರಂತೆ. ಸರ್, ನನ್ನ ಟಿಕೆಟ್ ಘೋಷಣೆ ಆಗಿದೆಯಾ, ನನಗೆ ಕೊಟ್ಟಿದ್ದಾರಾ, ನನಗೆ ಕೊಟ್ಟಿದ್ದಾರಂತ ಈ ರೀತಿಯಾದಂತಹ ಟೆನ್ಷನ್ ಇದೀಗ ರಾಜ್ಯದ ಶಾಸಕರಲ್ಲಿ ಶುರುವಾಗಿದೆ. ಅಂತಹ ದೊಡ್ಡ ಮಟ್ಟದ ಬದಲಾವಣೆಗೆ ಬಿಜೆಪಿ ಮುಂದಾಯ್ತಾ ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಯಾಕಂದ್ರೆ ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲು ಕೂಡ ರಾಜ್ಯದಲ್ಲಿ ಗುಜರಾತ್ ಮಾಡೆಲ್ ಜಾರಿ ಆಗ್ಬೋದು, ಗುಜರಾತ್ ಮಾಡೆಲ್ ಜಾರಿ ಆಗ್ಬೋದು ಅನ್ನೋ ಲೆಕ್ಕಾಚಾರ ಆಯಿತು. ಆದರೆ ಲಿಂಗಾಯತ ಮತಗಳು ಜಾಸ್ತಿ ಇರುವಂತಹ ಕರ್ನಾಟಕದಲ್ಲಿ, ಜಾತಿ ರಾಜಕಾರಣ ಮಾಡುವಂತಹ ಈ ರಾಜ್ಯದಲ್ಲಿ ಇಂತಹ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯನಾ, ಈ ಬದಲಾವಣೆಯನ್ನು ಮಾಡಿದರೆ ಅದು ವರ್ಕೌಟ್ ಆಗುತ್ತಾ, ಈ ರೀತಿಯಾದಂತಹ ಪ್ರಶ್ನೆಗಳು ಬಿಜೆಪಿ ವಲಯದಲ್ಲೇ ಇತ್ತು. ಅದು ಬಿ ಎಸ್ ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡುವಾಗಲೇ ಇತ್ತು. ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬೇರೆ ಒಂದು ಜಾತಿಯವರನ್ನ ಮುಖ್ಯಮಂತ್ರಿ ಮಾಡಬೇಕನ್ನ ಲೆಕ್ಕಾಚಾರ ಇತ್ತು. ಆದ್ರೆ ಕೊನೆ ಗಳಿಗೆಗೆ ವಿಪರ್ಯಾಸ ನೋಡಿ, ಬಸವರಾಜ ಬೊಮ್ಮಾಯಿಯವರನ್ನ ಬಿಜೆಪಿ ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಮಾಡಿದ್ರು. ಒಂದು ಮುಖ್ಯಮಂತ್ರಿ ವಿಚಾರಕ್ಕೆ ಆಗಿರ್ಬೇಕಾದ್ರೆ, ಇದೀಗ ರಾಜ್ಯ ವಿಧಾನಸಭೆ ಚುನಾವಣೆ ಬಂದಿದೆ, 224 ಕ್ಷೇತ್ರ, 113 ಸ್ಥಾನಗಳನ್ನ ಗೆಲ್ಲೇಬೇಕು ಅಧಿಕಾರಕ್ಕಾಗಿ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದಾಗಲೂ ಕೂಡ ಇಂತಹದ್ದೊಂದು ದೊಡ್ಡ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಶುರುವಾಗಿತ್ತು. ಆದ್ರೆ ಇದೀಗ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಈ ನಿವೃತ್ತಿಯ ಪರ್ವವನ್ನ ನೋಡ್ತಾ ಹೋಗ್ತಾ ಇದ್ರೆ, ನಾವು ಕೊನೆ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಅಚ್ಚರಿಯ ಪಟ್ಟಿಯನ್ನ ಬಿಡುಗಡೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಯಾಕಂದ್ರೆ 30 ಕ್ಷೇತ್ರಗಳಲ್ಲಿ ಈ ಪ್ರಯೋಗವನ್ನು ಮಾಡ್ತೀನಿ ಅನ್ನುವಂತ ಲೆಕ್ಕಾಚಾರ ಇತ್ತು. ಈ 30 ಕ್ಷೇತ್ರಗಳಲ್ಲಿ ವಿವಿಧ ಕಡೆಗಳಿಂದ ಸರ್ವೆಯನ್ನು ಮಾಡಿಸ್ತಾ ಇದ್ದಾರಂತೆ, ವಿವಿಧ ಕಡೆಗಳಿಂದ ಸರ್ವೆಯನ್ನು ಮಾಡಿಸ್ತಾ ಇದ್ದಾರಂತೆ. ಆ ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ, ಅಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಿದೆ, ಬಿಜೆಪಿಯ ವಸ್ತುನಿಷ್ಠತೆ ಆ ಕ್ಷೇತ್ರಗಳಲ್ಲಿ ಹೇಗಿದೆ, ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಬಿಜೆಪಿ ಹೈಕಮಾಂಡ್ ಅವರು ಪಟ್ಟಿ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಮತ್ತು ಕೆ ಎಸ್ ಈಶ್ವರಪ್ಪನವರು ಸ್ವಯಂ ಪ್ರೇರಿತವಾಗಿ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಾಗಿ ಹೇಳಿದ್ದಾರೆ. ಶಿವಮೊಗ್ಗ ನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಅದರ ಜೊತೆಗೆ ನಿನ್ನೆ ಬಂದಂತಹ ಸುದ್ದಿ, ಸಿದ್ದರಾಮಯ್ಯನವರ ವಿರುದ್ಧ ಕೋಲಾರದಿಂದ ಕೆ ಎಸ್ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಎಲ್ಲ ಸುದ್ದಿಗಳಿಗೂ ಕೂಡ ಇದೀಗ ಬ್ರೇಕ್ ಬಿದ್ದಿದೆ. ಬಿಜೆಪಿಯಲ್ಲಿ ನಿವೃತ್ತಿ ಪರ್ವ ಶುರುವಾಗಿದೆ, ಚುನಾವಣಾ ರಾಜಕೀಯದಿಂದ ದೂರ ಸರಿಯೋದಾಗಿ ಕೆ ಎಸ್ ಈಶ್ವರಪ್ಪನವರು ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ತಮ್ಮ ಪುತ್ರನಿಗೆ ಆಗಿ ಈ ರೀತಿಯಾದಂತಹ ನಿರ್ಧಾರವನ್ನ ಕೆ ಎಸ್ ಈಶ್ವರಪ್ಪನವರು ಪಡೆದುಕೊಂಡ್ರ ಆಗಿದ್ರೆ, ಅಥವಾ ಮತ್ತೊಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡಬೇಕನ್ನುವ ಲೆಕ್ಕಾಚಾರಕ್ಕೆ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರ, ಅಥವಾ ಬಿಜೆಪಿಯಲ್ಲಿರುವಂತಹ ತತ್ವ ಸಿದ್ಧಾಂತಗಳನ್ನು ಒಪ್ಪಿ 40 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದು ನಾನು ಮತ್ತೊಬ್ಬರಿಗೆ ಪಕ್ಷಕ್ಕೆ ನಾನು ಬಳಕೆ ಆಗಬೇಕು, ಸಂಘಟನೆಯಲ್ಲಿ ನಾನು ಇರಬೇಕನ್ನುವ ಕಾರಣಕ್ಕಾಗಿ ನಿವೃತ್ತಿಯನ್ನು ತೆಗೆದುಕೊಂಡ್ರ, ಇವೆಲ್ಲ ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆಗಳು. ಆದರೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಆಶ್ಚರ್ಯಕರವಾದಂತಹ ಶಾಕಿಂಗ್ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರಾಗಿರ್ಬೋದು, ಜೆ ಪಿ ನಡ್ಡಾ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಎಲ್ಲರೂ ಕೂಡ ಕೇಳಿದ್ರಂತೆ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿದ್ದೀರಿ ಪಟ್ಟಿಯಲ್ಲಿ, ಯಾರ್ಯಾರು ಹೊಸಬರಿಗೆ ಅವಕಾಶವನ್ನ ಕೊಟ್ಟಿದ್ದೀರಿ ಅಂತ. ಆದ್ರೆ ಯಾವ ಬದಲಾವಣೆಯನ್ನ ಮಾಡದೆ ಇವರು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಆದ್ರೆ ಈ ಪಟ್ಟಿಯನ್ನ ನೋಡಿ ನರೇಂದ್ರ ಮೋದಿ ಅವರು ಹೇಳಿದ್ರಂತೆ, ಈ ಪಟ್ಟಿ ಬೇಡ, ಈ ಪಟ್ಟಿಯಲ್ಲಿ ಹಲವಾರು ಬದಲಾವಣೆಗಳಾಗಬೇಕು ಅಂತ. ಆ ಪಟ್ಟಿಯಲ್ಲಿ ಬದಲಾವಣೆಗಳು ಆಗ್ತಾ ಇರೋದ್ರಿಂದಲೇ ಇದೀಗ ಬಿಜೆಪಿಯ ಪಟ್ಟಿ ಬಿಡುಗಡೆ ಆಗ್ತಾ ಇರೋದು ವಿಳಂಬ ಆಗ್ತಾ ಇದೆ. ಯಾಕಂದ್ರೆ ಹಲವು ಕ್ಷೇತ್ರಗಳಲ್ಲಿ ಈ ಬದಲಾವಣೆಯನ್ನ ಮಾಡಬೇಕು. ಯುವ ಮೋರ್ಚಾ ಇದೆ, ಮಹಿಳಾ ಮೋರ್ಚಾ ಇದೆ, ರೈತ ಮೋರ್ಚಾ ಇದೆ, 7 ಮೋರ್ಚಾಗಳಿದೆ ಬಿಜೆಪಿಯಲ್ಲಿ. ಈ ಎಲ್ಲ 7 ಮೋರ್ಚಾಗಳಿಂದಲೂ ಕೂಡ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ರು ಟಿಕೆಟ್ಗಾಗಿ. ಈ ದೃಷ್ಟಿಯಿಂದ ಯುವ ಮೋರ್ಚಾಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು, ಯುವಕರಿಗೆ ಹೆಚ್ಚು ಹೆಚ್ಚು ಚುನಾವಣಾ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂತ ಮಾತನ್ನ ಸ್ವತಃ ಪ್ರಧಾನಿಯವರು ಹೇಳಿದ್ರಂತೆ. ಹೀಗಾಗಿ ಬಿಜೆಪಿಯಲ್ಲಿ ಇದೀಗ ನಿವೃತ್ತಿ ಪರ್ವ ಶುರುವಾಗಿದೆ. ವಿ ಸೋಮಣ್ಣ ಅವರು ಕೂಡ 2 ಬೇಡಿಕೆಯನ್ನು ಇಟ್ಟಿದ್ರು, ನನ್ನ ಮಗನಿಗೆ ಟಿಕೆಟ್ ಕೊಡಿ, ನನಗೂ ಕೊಡಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅವರು ಒಪ್ಪಿಲ್ಲವಂತೆ. ಯಾವುದೇ ಕಾರಣಕ್ಕೂ ಒಂದು ಕುಟುಂಬಕ್ಕೆ 2 ಟಿಕೆಟ್ ಅನ್ನು ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರಂತೆ. ಹೀಗಾಗಿ ಅವರಿಗೆ 2 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಒಂದು, ನೀವು ಸ್ಪರ್ಧೆ ಮಾಡಿ, ಹಿಂದೆ ಹೋದ್ರೆ ನಿನ್ನ ಮಗನಿಗೆ ಅವಕಾಶ ಮಾಡಿಕೊಡಿ.
ಮತ್ತೊಂದು ಕ್ಷೇತ್ರದಿಂದ ಬೇರೆ ಕಾರ್ಯಕರ್ತರಿಗೆ ಅವಕಾಶ ಸಿಗಲಿ ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ. ಆದರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನಿದೆ ಅಲ್ಲ, ಈ ಬೆಳವಣಿಗೆಗಳು ಮಾತ್ರ ಟಿಕೆಟ್ ನಿರೀಕ್ಷೆಯಲ್ಲಿದ್ದವರಿಗೆ ದೊಡ್ಡ ಶಾಕಿಂಗ್ ಅನ್ನು ತಂದಿರ್ತಾ ಇದೆ. ಎಲ್ಲಿ ನನಗೆ ಟಿಕೆಟ್ ಸಿಗುತ್ತೋ ಅಥವಾ ಇಲ್ಲೋ ಅನ್ನುವಂಥ ಲೆಕ್ಕಾಚಾರ ಶುರುವಾಗಿದೆ. ಕೆಲವೊಂದಿಷ್ಟು ಶಾಸಕರ ಮೇಲೆ ಭ್ರಷ್ಟಾಚಾರಗಳ ಆರೋಪ ಇದೆ, ಕೆಲವೊಂದಿಷ್ಟು ಶಾಸಕರ ಮೇಲೆ ಕೇಸ್ಗಳಿದೆ, ಕೆಲವೊಂದಿಷ್ಟು ಶಾಸಕರು ಸಂಘಟನಾತ್ಮಕವಾಗಿ ವಿಮುಖರಾಗಿದ್ದಾರೆ, ಕೆಲವೊಂದಿಷ್ಟು ಶಾಸಕರು ಕಾರ್ಯಕರ್ತರನ್ನು ಕಡೆಗಣನೆ ಮಾಡಿದ್ದಾರೆ. ಎಲ್ಲ ಆರೋಪಗಳು ಬಿಜೆಪಿ ಶಾಸಕರ ಮೇಲೆ ಇದೆ. ಇವೆಲ್ಲವನ್ನು ಗಮನಿಸಿಯೇ ಬಿಜೆಪಿ ಹೈಕಮಾಂಡ್ ಒಂದು ಲೆಕ್ಕಾಚಾರಕ್ಕೆ ಬರ್ತಾ ಇದೆ, ಈ ಬಾರಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಶ್ಚರ್ಯಕರವಾದ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತ. ಆ ಕಾರಣಕ್ಕಾಗಿಯೇ ಬಿಜೆಪಿಯಲ್ಲಿ ಇದೀಗ ನಿವೃತ್ತಿಯ ಪರ್ವ ಶುರುವಾಗಿರುವಂಥದ್ದು. ಮೇಲಿಂದ ಮೇಲೆ ಎರಡು ದಿನಗಳ ನಂತರ ಈ ರೀತಿಯಾದಂತಹ ನಿವೃತ್ತಿಯ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಶುರುವಾಗಿದೆ. ಹೊಸ ಮುಖಗಳಿಗೆ ಒಂದು ಮನ್ನಣೆ ಕೊಡೋದಾದರೆ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಎಲ್ಲೆಲ್ಲಿ ಟಿಕೆಟ್ ಸಿಗುತ್ತೆ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಿಜೆಪಿ ಹೈಕಮಾಂಡ್ನ ಪಟ್ಟಿ ಬಿಡುಗಡೆ ಆದ ನಂತರ. ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದೇ ಉತ್ತರವನ್ನು ಹೇಳಿದರು. ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಯಾರಿಗೆಲ್ಲ ಅವಕಾಶವನ್ನು ಕೊಡ್ತಾ ಇದ್ರಿ, ಹೊಸಬರಿಗೆ ಯಾವ ರೀತಿಯಾದಂತಹ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೀರಿ, ಒಬ್ಬರಿಗೆ ಎರಡು ಕ್ಷೇತ್ರ ಕೊಡ್ತೀರಾ ಅಥವಾ ಒಂದೇ ಕ್ಷೇತ್ರದಲ್ಲಿ ಅವಕಾಶ ಕೊಡ್ತೀರಾ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಪತ್ರಕರ್ತರು ಮುಖ್ಯಮಂತ್ರಿಯವರಿಗೆ ಕೇಳಿದ. ಮುಖ್ಯಮಂತ್ರಿಯವರು ಹೇಳಿದರು ಹೊಸಬರಿಗೆ ಅವಕಾಶವನ್ನು ಕೊಡ್ತಾ ಇರೋದು ಸತ್ಯ, ಹೊಸಬರಿಗೆ ಅವಕಾಶವನ್ನು ಕೊಡ್ತಾ ಇರೋದ್ರಿಂದಲೇ ಪಟ್ಟಿ ವಿಳಂಬ ಆಗ್ತಾ ಇದೆ, ಅದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೂಲಂಕುಷವಾಗಿ, ಆ ಕಾರಣಕ್ಕಾಗಿ ಪಟ್ಟಿ ವಿಳಂಬ ಆಗ್ತಾ ಇದೆ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಆದರೆ ಎಲ್ಲಿ ಟಿಕೆಟ್ ಕೊಡ್ತಾ ಇದ್ದೀರಿ ಹೊಸಬರಿಗೆ, ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದೀರಿ, ಮೊದಲ ಪಟ್ಟಿಯಲ್ಲಿ ಎಷ್ಟು ಜನ ಇರ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಲ್ಲ. ಅವರು ಹೇಳಿದರು ಮೊದಲ ಪಟ್ಟಿ ಬಿಡುಗಡೆ ಆದಮೇಲೆ ಪಟ್ಟಿ ಅದಕ್ಕೆಲ್ಲ ಉತ್ತರವನ್ನು ಕೊಡುತ್ತೆ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದರು. ಈಶ್ವರಪ್ಪ ಪುತ್ರನಿಗೆ ಇದೀಗ ಟಿಕೆಟ್ ಫಿಕ್ಸ್ ಆಯ್ತಾ ಅನ್ನೋ ಮಾತು ಕೇಳ್ತಾ ಇದೆ. ಇದೀಗ ಈಶ್ವರಪ್ಪನವರ ನಿವೃತ್ತಿಯಿಂದ ಕಾಂತೇಶ್ ಹಾದಿ ಸುಗಮವಾಯ್ತ, ಕಾಂತೇಶ್ ಹಾದಿ ಸಲೀಸಾಯ್ತಾ. ಹಾಗಿದ್ರೆ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಿಂದ ದೂರ ಇರೋದಾಗಿ ಇದೀಗ ಪ್ರಕಟಣೆ ಮಾಡಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಕೆಎಸ್ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರ ಹಾದಿ ಸುಗಮ ಆಯ್ತಾ? ಕೆಎಸ್ ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಪತ್ರ ಮಾಡಿಕೊಂಡೆ, ಟಿಕೆಟ್ ಅನ್ನ ಗಟ್ಟಿ ಮಾಡಿಕೊಂಡೆ, ಇದೀಗ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದ್ರ? ಈ ರೀತಿಯಾದಂತಹ ಪ್ರಶ್ನೆಗಳು ಶುರುವಾಗಿರುವಂಥದ್ದು. ಯಾಕಂದ್ರೆ ಭಾರಿ ಗೊಂದಲ ಇತ್ತು ಶಿವಮೊಗ್ಗ ನಗರ ಕ್ಷೇತ್ರದ್ದು. ಐನೂರು ಮಂಜುನಾಥ್ ಅವರು ಕೂಡ ಭಾರಿ ಒಂದು ಮಾತುಗಳನ್ನು ಹೇಳಿದ್ರು, ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು, ಈಶ್ವರಪ್ಪನವರ ವಿರುದ್ಧವಾಗಿ ಮಾತನಾಡಿದ್ರು. ಅಲ್ಲಿ ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ RSS ಬಂದವಂಥವರು, ಆರ್ ಎಸ್ ಎಸ್ನಿಂದ ಬಂದಂತಹ ಧನಂಜಯ್ ಸರ್ಜೆ ಅವರು ಕೂಡ ಅಲ್ಲಿ ಒಂದು ಟಿಕೆಟ್ ಆಕಾಂಕ್ಷಿ ಇದ್ರು. ಈ ದೃಷ್ಟಿಯಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಗೊಂದಲ ಇತ್ತು. ಈಗ ಈ ಗೊಂದಲಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಯಾಕಂದ್ರೆ ಕೆಎಸ್ ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಭದ್ರಪಡಿಸಿಕೊಂಡೇ ಇದೀಗ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದ್ರ ಅನ್ನುವಂತ ಅನುಮಾನ ಶುರುವಾಗಿದೆ. ಆದರೆ ಒಟ್ಟಾರೆಯಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮಾತ್ರ ಕ್ಷಣ ಕ್ಷಣಕ್ಕೂ ಕೂಡ ಟಿಕೆಟ್ ಆಕಾಂಕ್ಷಿಗಳಿಗೆ ಟೆನ್ಷನ್ ಅನ್ನ ತಂದ ಇಡ್ತಾ ಇದೆ. ಗುಜರಾತ್ ಮಾಡೆಲ್ ರಾಜ್ಯದಲ್ಲಿ ಜಾರಿಯಾಗಿಬಿಡುತ್ತಾ ಅನ್ನುವಂತ ಲೆಕ್ಕಾಚಾರಗಳು ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿರುವಂಥದ್ದು.